ಮೂಡಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮೈಸೂರಿನತ್ತ ಸಾಗ್ತಾ ಇರುವಂತದ್ದು ಈ ದೋಸ್ತಿ ಪಾದಯಾತ್ರೆ. ಈ ನಡುವೆ ಆಸ್ತಿ ವಿಚಾರವನ್ನ ಕೆದಕಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಆಸ್ತಿ ವಿಚಾರವನ್ನ ಕೆದಕಿ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಪ್ರಶ್ನೆಗಳನ್ನ ಕೇಳೋಕೆ ಏನ್ ನೈತಿಕತೆ ಇದೆ? ದಲಿತರಿಗೆ ಸೈಟ್ ಕೊಡಬೇಕು ಅಂತ ಶಾಂತಿನಗರ ಸೊಸೈಟಿಗೆ ರಾಮಕೃಷ್ಣ ಹೆಗಡೆ ಅವರು ಕೊಟ್ಟಿದ್ದಂತ 68 ಎಕರೆ ಜಮೀನನ್ನ ಲೂಟಿ ಮಾಡಿಲ್ವಾ ನೀವು? ಅಸಲು ನಕಲಿ ಸೊಸೈಟಿಯನ್ನ ರಚಿಸಿ ಸೈಟ್ ಲಪಟಾಯಿಸಿದ್ದೀರಲ್ಲ, ನಿಮ್ಗೆ ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆ ಇದೆಯಾ ಅಂತ ಕಿಡಿಕಾರಿದ್ದಾರೆ. ನಿಮ್ಮ ಆಸ್ತಿ ಏನಿತ್ತು ನನ್ನ ಹೇಳಿ ಕೇಳಿದ್ದೆ ಒಂದು ಪ್ರಶ್ನೆ. ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು ವಿಸಿಆರ್. ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ, ಇದರಿಂದ ಪ್ರಾರಂಭ ಮಾಡಿ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಡೆದಿದ್ದೀರಿ. ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ. ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಶಾಂತಿನಗರ ಹೌಸಿಂಗ್ ಸೊಸೈಟಿ, ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ, ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಆ ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ, ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು? ಯಾವ ಸಿದ್ದರಾಮಯ್ಯನವರೇ, ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದ್ರು, ನಿಮ್ಮ ಹತ್ರ ಮಾಹಿತಿ ಇಲ್ಲವೇ? ಕೇಳಲಿಕ್ಕೆ ಬಯಸ್ತೀನಿ. ಇನ್ನು ಈ ಕೆಸರಚಾಟದ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈತ್ರಿ ನಾಯಕರಿಗೆ ಕಾಂಗ್ರೆಸ್ ನಿಂದ ತಿರುಗೇಟನ್ನ ಕೊಡಲಾಗಿದೆ. ಮೈಸೂರು ಚಲೋಗೆ ಕಾಂಗ್ರೆಸ್ ಲೀಡರ್ಸ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಮೂಡ ಹಗರಣದ ಆರೋಪಕ್ಕೆ ಸಿಎಂ ತಿರುಗೇಟನ್ನ ಕೊಟ್ಟಿರುವಂತದ್ದು. ತವರು ಜಿಲ್ಲೆ ಮೈಸೂರಿನಲ್ಲೇ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಮೈಸೂರಿಗೆ ದೋಸ್ತಿ ಪಾದಯಾತ್ರೆ ಬರುವ ಮುನ್ನನೆ ಸಮಾವೇಶವನ್ನ ಮಾಡಲಾಗ್ತಾ ಇರುವಂತದ್ದು. ಅದು 9 ಆಗಸ್ಟ್ ಮೈಸೂರಿನಲ್ಲೇ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಈಗ ಪಾದಯಾತ್ರೆ ಎಲ್ಲೆಲ್ಲಿ ಸಾಗ್ತಾ ಇದೆ, ಅದಕ್ಕೂ ಒಂದು ದಿನ ಮುಂಚಿತವಾಗಿ ಕಾಂಗ್ರೆಸ್ ಅಲ್ಲೆಲ್ಲ ಕಡೆನೂ ಕೂಡ ಸಮಾವೇಶವನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವರು ಕೂಡ ಸರಿಯಾಗಿ ತಕ್ಕರನ್ನ ಕೊಡ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ. ಮೈತ್ರಿ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆಹ್ವಾನಕ್ಕೆ ನಿರ್ಧಾರವನ್ನು ಮಾಡಲಾಗಿದೆಯಂತೆ ಮೈಸೂರಿನಲ್ಲಿ ನಡೆಯುವಂತಹ ಸಮಾವೇಶಕ್ಕೆ. ಆ ಸಮಾವೇಶದಲ್ಲಿ ಸುಮಾರು 3 ಲಕ್ಷ ಜನರನ್ನ ಸೇರಿಸುವಂತ ಗುರಿಯನ್ನ ಕೂಡ ಹೊಂದಲಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ ದೊಡ್ಡ ಜನರನ್ನ ಸೇರಿಸಲಿಕ್ಕೆ, ಅಂದ್ರೆ ಸಾಕಷ್ಟು ಜನರನ್ನ ಸೇರಿಸಲಿಕ್ಕೆ ಪ್ಲಾನ್ ಮಾಡಲಾಗಿದೆ. 1,00,000 ಜನರನ್ನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ ಸೂಕ್ತ ಎಂಬ ಸಂದೇಶವನ್ನ ರವಾನಿಸಲಿಕ್ಕೂ ಕೂಡ ಪ್ಲಾನ್ ಆಗಿದೆ. ಈಗಾಗಲೇ ಮಂಡ್ಯ, ಮೈಸೂರು, ಚಾಮರಾಜನಗರ, ಮಡಿಕೇರಿ ಭಾಗದ ಶಾಸಕರುಗಳ ಜೊತೆ ಮಾತುಕತೆಯನ್ನ ಕೂಡ ಮಾಡಲಾಗಿದೆ. ಜನರನ್ನ ಸೇರಿಸಬೇಕು 9 ಆಗಸ್ಟ್, ಅವತ್ತು ವರಿಷ್ಠರನ್ನ ಕೂಡ ಕರೆಯೋಣ ಅಂತ ಸೂಚನೆಯನ್ನ ಕೊಡಲಾಗಿದೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.